ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಲುಕ್ ಬ್ಯಾಕ್ ಇನ್ ಆ್ಯಂಗರ್, ಎ ಪ್ಲೇ ಬೈ ಜಾನ್ ಓಸ್ಬೋರ್ನ್. ಕನ್ನಡ ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ದಿ ಪ್ಲೇ ಲುಕ್ ಬ್ಯಾಕ್ ಇನ್ ಆ್ಯಂಗರ್ ಆ್ಯಂಡ್ ಇಂಗ್ಲಿಷ್ ಪ್ಲೇ ಸಮರಿ PDF. ಜಾನ್ ಓಸ್ಬೋರ್ನ್ರವರ ಲುಕ್ ಬ್ಯಾಕ್ ಇನ್ ಆ್ಯಂಗರ್ ಈ ನಾಟಕದ ಕನ್ನಡದ ಸರಳವಾದಂತಹ ಒಂದು ಎಕ್ಸ್ಪ್ಲನೇಷನ್ ನಿಮಗಾಗಿ, ಹಾಗೂ ಇಂಗ್ಲೀಷ್ನ ಸಮರಿಯ ಒಂದು PDF. ಲುಕ್ ಬ್ಯಾಕ್ ಇನ್ ಆ್ಯಂಗರ್, ಇದು ಒಂದು 1950 ನಡೆದಂತಹ ಒಂದು ನಾಟಕವಾಗಿರುತ್ತೆ. ಜಾನ್ ಓಸ್ಬೋರ್ನ್ರವರು ಪ್ಲೇ ಮಾಡಿದಂತಹ ಒಂದು ನಾಟಕವಾಗಿದ್ದು, ಈ ನಾಟಕದ ಮುಖ್ಯ ಪಾತ್ರಧಾರಿಗಳಾಗಿ ಜಿಮ್ಮಿ ಪೋರ್ಟರ್ ಆ್ಯಂಡ್ ಅಲಿಸನ್ ಪೋರ್ಟರ್. ಜಿಮ್ಮಿ ಪೋರ್ಟರ್ ಒಬ್ಬ ವಿದ್ಯಾವಂತ, ಆತ ಒಂದು ಕ್ಯಾಂಡಿ ಶಾಪನ್ನು ನಡೆಸ್ತಾ ಇರ್ತಾನೆ. ಆತನ ಮದುವೆಯಾಗಿರ್ತಕ್ಕಂಥದ್ದು ಅಲಿಸನ್ ಪೋರ್ಟರ್. ಈಕೆ ಒಬ್ಬ ಆಗರ್ಭ ಶ್ರೀಮಂತರ ಒಂದು ಪ್ರೆಸ್ಟಿಜಿಯಸ್ ಫ್ಯಾಮಿಲಿಯಿಂದ ಬಂದಿರತಕ್ಕಂತಹ ಮಹಿಳೆಯಾಗಿರ್ತಾಳೆ. ಮತ್ತು ಇವರಿಬ್ಬರು ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರ್ತಾರೆ. ಇವರಿಬ್ಬರ ಜೊತೆಯಲ್ಲಿ ಕ್ಲಿಪ್ ಲೀವಿಸ್ ಜಿಮ್ಮಿ ಪೋರ್ಟರ್ನ ಒಬ್ಬ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಈತನು ಸಹ ಇವರ ಅಪಾರ್ಟ್ಮೆಂಟ್ನಲ್ಲೇ ವಾಸ ಮಾಡ್ತಾ ಇರ್ತಾನೆ. ಕ್ಲಿಪ್ ಮತ್ತು ಜಿಮ್ಮಿ ಇಬ್ಬರು ಸಹ ಒಂದು ವರ್ಕಿಂಗ್ ಕ್ಲಾಸ್ಗೆ ಸೇರಿರ್ತಕ್ಕಂತಹ ಯುವಕರಾಗಿರ್ತಾರೆ. ಇಲ್ಲಿ ಜಿಮ್ಮಿಯು ಕ್ಲಿಪ್ಗಿಂತ ಒಂದು ಹೈಯರ್ ಎಜುಕೇಷನನ್ನು ಪಡೆದಿರ್ತಾನೆ. ಇವರಿಬ್ಬರು ಸೇರಿ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಒಂದು ಕ್ಯಾಂಡಿ ಶಾಪನ್ನು ರನ್ ಮಾಡ್ತಾ ಇರ್ತಾರೆ. ಇಲ್ಲಿ ಜಿಮ್ಮಿ ಯಾವಾಗಲೂ ಸಹ ಅಲಿಸನ್, ತನ್ನ ಹೆಂಡತಿಯ ಫ್ಯಾಮಿಲಿಯ ಬಗ್ಗೆ ಹೆಚ್ಚು ಒಂದು ರೀತಿ ವ್ಯಂಗ್ಯವನ್ನು ಮಾತಾಡ್ತಾ ಆಕೆಯನ್ನು ನಿಂದಿಸ್ತಾ ಇರ್ತಾನೆ. ಕಾರಣ, ಆತ ಒಬ್ಬ ಲೋ ಕ್ಲಾಸ್ಗೆ ಸೇರಿರ್ತಕ್ಕಂಥ ಒಂದು ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಯುವಕನಾಗಿದ್ದು, ಆತನಿಗೆ ಹೆಚ್ಚಾಗಿ ಶ್ರೀಮಂತರು ಮತ್ತು ಹೆಚ್ಚು ಒಂದು ಪ್ರೆಸ್ಟಿಜಿಯಸ್ ವ್ಯಕ್ತಿಗಳ ಮೇಲೆ ಒಂದು ರೀತಿಯ ಕೋಪವಿರುತ್ತೆ. ಆ ಕೋಪವನ್ನು ಅಲಿಸನ್ನ ಮೇಲೆ ತೋರಿಸ್ತಾ ಇರ್ತಾನೆ. ಈ ಒಂದು ನಾಟಕವು ಪ್ರಾರಂಭ ಆಗ್ತಕ್ಕಂಥದ್ದು, ಮೊದಲನೇ ಒಂದು ಆ್ಯಕ್ಟನ್ನು ನೋಡೋದಾದರೆ, ಒಂದು ಏಪ್ರಿಲ್ನ ಭಾನುವಾರದ ದಿನ. ಜಿಮ್ಮಿ ಹಾಗೂ ಕ್ಲಿಪ್ ಇಬ್ಬರು ಸಹ ಆ ಸಂಡೇಯ ಒಂದು ನ್ಯೂಸ್ ಪೇಪರನ್ನು ಓದ್ತಾ ರೂಮ್ನಲ್ಲಿ ಕುಳಿತಿರ್ತಾರೆ. ಇಲ್ಲಿ ಜಿಮ್ಮಿ ಪೋರ್ಟರ್ನ ಪತ್ನಿಯಾಗಿರ್ತಕ್ಕಂಥ ಅಲಿಸನ್ ಪೋರ್ಟರ್ ಬಟ್ಟೆಗಳನ್ನು ಐರನ್ ಮಾಡ್ತಾ ಇರ್ತಾರೆ. ಇಲ್ಲಿ ಜಿಮ್ಮಿಗೆ ಬಹಳ ಕೋಪವಿರ್ತಕ್ಕಂತಹ ವ್ಯಕ್ತಿ, ಈತ ಏನು ಮಾಡ್ತಾನೆ, ಕ್ಲಿಪ್ ಮತ್ತು ಅಲಿಸನ್ ಇಬ್ಬರನ್ನು ಸಹ ಛೇಡಿಸ್ತಾ ಇರ್ತಾನೆ. ಈ ರೀತಿ ಆ ಒಂದು ದಿನ ಮಾತಾಡ್ತಾ ಜಿಮ್ಮಿ ಪೋರ್ಟರ್ ಏನು ಮಾಡ್ತಾನೆ, ತನ್ನ ಹೆಂಡತಿಯ ಫ್ಯಾಮಿಲಿಯ ಬಗ್ಗೆ, ಆ ಹೆಂಡತಿಯ ಒಂದು ತಂದೆ ತಾಯಿಯ ಬಗ್ಗೆ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾ ಅಲಿಸನನ್ನು ರೇಗಿಸ್ತಾ ಇರ್ತಾಳೆ. ಕ್ಲಿಪ್ ಒಬ್ಬ ಒಳ್ಳೆಯ ಸ್ನೇಹಿತನಾಗಿದ್ದು, ಆತನು ಸಹ ಇವರಿಬ್ಬರ ಜೊತೆಯಲ್ಲೇ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಆ ಜಿಮ್ಮಿ ಪೋರ್ಟರ್ ತನ್ನ ಹೆಂಡತಿಯಾಗಿರ್ತಕ್ಕಂಥ ಅಲಿಸನ್ ಪೋರ್ಟರ್ನ ಫ್ಯಾಮಿಲಿಯ ಬಗ್ಗೆ, ಅವರ ಒಂದು ಮ್ಯಾರೇಜ್ ಸ್ಟೈಲ್ನ ಬಗ್ಗೆ ವಿಷಯಗಳನ್ನು ತೆಗೆದು ಆಕೆಯನ್ನು ರೇಗಿಸ್ತಾ ಇರಬೇಕಾದ್ರೆ, ಜಿಮ್ಮಿಯ ಮಾತುಗಳನ್ನು ಕೇಳಿ ತುಂಬ ನೊಂದಂತಹ ಅಲಿಸನ್ ತನಗೆ ಒಂದು ನೆಮ್ಮದಿಯನ್ನು, ಒಂದು ಶಾಂತಿಯಿಂದ ಇರುವಂತೆ ಹೇಳ್ತಾ ಇರ್ತಾನೆ. ಆದರೆ ಈ ಇದನ್ನು ಕೇಳಿಸ್ಕೊಳ್ಳೋದಿಲ್ಲ. ಜಿಮ್ಮಿ ತುಂಬ ಇನ್ಸಲ್ಟ್ ಮಾಡ್ತಾ ಇರ್ತಾನೆ ಆ ಅಲಿಸನ್ಗಳನ್ನು. ನಂತರ ಆ ಸಮಯದಲ್ಲಿ ಕ್ಲಿಪ್ ಏನು ಮಾಡ್ತಾನೆ, ಜಿಮ್ಮಿಯನ್ನು ಒಂದು ರೀತಿ ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಅಲಿಸನ್ ಆ ಐರನ್ ಮಾಡ್ತಾ ಆ ಒಂದು ಜಿಮ್ಮಿ ತನ್ನ ಗಂಡನ ಮೇಲೆ ಕೋಪಗೊಂಡು ಒಂದು ರೀತಿಯಲ್ಲಿ ಸಣ್ಣ ಜಗಳವಾಡೋ ರೀತಿಯಲ್ಲಿ ಅವರಿಬ್ಬರು ಕಿತ್ತಾಡಲು ಹೋಗ್ತಾರೆ. ಆಗ ಅಲಿಸನ್ ಏನು ಮಾಡ್ತಾಳೆ, ಆ ಒಂದು ನೆಲದ ಮೇಲೆ ಬಿದ್ದೋಗ್ತಾಳೆ. ಬಿದ್ದಾಗ ಜಿಮ್ಮಿ ಅಲ್ಲಿ ಒಂದು ರೀತಿಯಲ್ಲಿ ಎಕ್ಸ್ಕ್ಯೂಸನ್ನು ಕೇಳ್ತಾನೆ. ಆದರೆ ಅಲಿಸನ್ಗೆ ಬಹಳ ಕೋಪ ಬಂದಿರುತ್ತೆ, ಹಾಗೆ ನೋವನ್ನು ಅನುಭವಿಸಿರ್ತಾಳೆ. ಆಕೆ ಏನು ಮಾಡ್ತಾಳೆ, ಜಿಮ್ಮಿಯನ್ನು ಅಲ್ಲಿಂದ ಹೊರ ಹೋಗೋಕ್ಕೆ ತಿಳಿಸ್ತಾಳೆ. ತನ್ನ ಗಂಡ ಆ ಒಂದು ರೂಮ್ನಿಂದ ಹೊರಗೆ ಹೋದ ನಂತರ ಅಲಿಸನ್ ಕ್ಲಿಪ್ಗೆ ತಾನು ಪ್ರೆಗ್ನೆಂಟ್ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾಳೆ. ಜಿಮ್ಮಿ ಮತ್ತು ನನಗೆ ಒಂದು ಮಗುವಾಗುವ ಒಂದು ಸನ್ನಿವೇಶ ಬಂದಿದೆ, ನಾನೀಗ ಪ್ರೆಗ್ನೆಂಟ್ ಅಂತಕ್ಕಂತಹ ಮಾತನ್ನು ಕ್ಲಿಪ್ಗೆ ಹೇಳ್ತಾಳೆ. ಕ್ಲಿಪ್ ಆ ಒಂದು ಅಲಿಸನ್ಗೆ ಒಂದು ಸಲಹೆಯನ್ನು ನೀಡ್ತಾನೆ, ಈ ವಿಷಯವನ್ನು ಬೇಗನೆ ಜಿಮ್ಗೂ ಸಹ ತಿಳಿಸು ಅಂತ ಹೇಳ್ತಾನೆ. ನಂತರ ಆ ಕ್ಲಿಪ್ ಆ ರೂಮವನ್ನು ಬಿಟ್ಟು ಹೊರಡ್ತಾನೆ. ನಂತರ ಜಿಮ್ಮಿ ಒಳಗೆ ಬಂದು ಆ ಜಿಮ್ಮಿ ಮತ್ತು ಅಲಿಸನ್ ಗಂಡ ಹೆಂಡತಿ ಇಬ್ಬರು ಸಹ ಒಂದು ಸಣ್ಣ ಗೇಮನ್ನು ಆಡ್ತಾ ಇರ್ತಾರೆ ಯಾವಾಗಲೂ, ಅದು ಬಿಯರ್ ಆ್ಯಂಡ್ ಸ್ಕ್ವೇರಲ್ ಗೇಮ್. ಅವರಿಬ್ಬರು ಆ ಒಂದು
ಬಿಯರ್ ಆ್ಯಂಡ್ ಸ್ಕ್ವರಲ್ ಗೇಮ್ನಲ್ಲಿ ತೊಡಗ್ತಾರೆ. ಅವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಹೊರಗಡೆ ಹೋದಂತಹ ಕ್ಲಿಪ್ಗೆ ಒಂದು ಫೋನ್ ಬಂದಿರುತ್ತೆ. ಆ ಫೋನ್ನಲ್ಲಿ ಅಲಿಸನ್ಲ ಒಬ್ಬ ಹಿಂದಿನ ಹಳೆಯ ಸ್ನೇಹಿತೆಯಾಗಿರ್ತಕ್ಕಂಥ ಹೆಲೆನಾ ಚಾರ್ಲ್ಸ್ ಅವರ ಅಪಾರ್ಟ್ಮೆಂಟ್ಗೆ ಬರತಕ್ಕಂತಹ ಒಂದು ಫೋನ್ ಕಾಲ್ ಆಗಿರುತ್ತೆ. ಬಂದು ಆ ಕ್ಲಿಪ್ ಬಂದು ಅಲಿಸನ್ಗೆ ಈ ವಿಷಯವನ್ನು ತಿಳಿಸ್ತಾನೆ. ಅಲಿಸನ್ ಫೋನ್ ಮಾತಾಡಲು ಒಳಗೆ ಹೋಗ್ತಾಳೆ. ಒಳಗೆ ಹೋದಾಗ ಆಕೆಗೆ ಗೊತ್ತಾಗುತ್ತೆ ತನ್ನ ಸ್ನೇಹಿತೆ ಹಳೆಯ ಸ್ನೇಹಿತೆ ಆಗಿರತಕ್ಕಂಥ ಎಲೆನಾ ಚಾರ್ಲ್ಸ್ ತಮ್ಮೊಂದಿಗೆ ಉಳಿದುಕೊಳ್ಳೋದಕ್ಕೆ ಅವರ ಅಪಾರ್ಟ್ಮೆಂಟ್ಗೆ ಬರ್ತಾ ಇದ್ದಾಳೆ ಅಂತಕ್ಕಂಥ ವಿಷಯವನ್ನು ಬಂದು ತಿಳಿಸ್ತಾಳೆ. ಈ ವಿಷಯವನ್ನು ಕೇಳಿದಂತಹ ಜಿಮ್ಮಿಗೆ ಇದು ಇಷ್ಟ ಆಗೋದಿಲ್ಲ. ಜಿಮ್ಮಿ ತುಂಬ ಕೋಪಗೊಳ್ತಾನೆ, ಏಕೆಂದರೆ ಜಿಮ್ಮಿಗೂ ಮತ್ತು ಹೆಲೆನಾ ಚಾರ್ಲ್ಸ್ಗೂ ಸಹ ಮೊದಲೇ ಸಂಬಂಧ ಇರುತ್ತೆ, ಅಂದರೆ ಅವರಿಬ್ಬರು ಪರಿಚಯಸ್ಥರಾಗಿರ್ತಾರೆ. ಆಕೆ ಇಲ್ಲಿಗೆ ಬಂದಾಗ ಅಲಿಸನ್ ನಿನಗೆ ತುಂಬ ನೋವನ್ನು ಅನುಭವಿಸ್ತೀಯ, ಇದನ್ನು ಅರ್ಥ ಮಾಡ್ಕೋ, ಆಕೆ ಇಲ್ಲಿಗೆ ಬರೋದು ಬೇಕಾಗಿಲ್ಲ ಅಂತ ಹೇಳಿ ಜಿಮ್ಮಿ ಅಲಿಸನ್ಗೆ ತುಂಬ ಕೋಪದಿಂದ ತನ್ನ ಒಂದು ಕೋಪವನ್ನು ವ್ಯಕ್ತಪಡಿಸ್ತಾನೆ. ಅಲ್ಲಿ ಆ ಹೆಲೆನಾ ತನ್ನ ಅಪಾರ್ಟ್ಮೆಂಟ್ಗೆ ಬರೋದಕ್ಕೆ ಜಿಮ್ಮಿಗೆ ಸ್ವಲ್ಪವೂ ಸಹ ಇಷ್ಟ ಇರೋದಿಲ್ಲ. ಇದಾದ ನಂತರ ಹೆಲೆನಾ ಆ ಜಿಮ್ಮಿ ಪೋರ್ಟರ್ ಅಥವಾ ಅಲಿಸನ್ ಪೋರ್ಟರ್ರ ಒಂದು ಅಪಾರ್ಟ್ಮೆಂಟ್ಗೆ ಬರ್ತಾಳೆ. ಅಲಿಸನ್ ಮತ್ತು ಹೆಲೆನಾ ಇಬ್ಬರು ಸಹ ಕೂತು ಮಾತಾಡ್ಕೊಳ್ಬೇಕಾದ್ರೆ ಜಿಮ್ಮಿಯ ಜೊತೆಗಿರ್ತಕ್ಕಂಥ ಹೆಲೆನಾಳ ಒಂದು ರಿಲೇಷನ್ಶಿಪ್ನ ಬಗ್ಗೆ ಆಕೆ ವ್ಯಕ್ತಪಡಿಸ್ತಾಳೆ. ಮದುವೆ ಆಗೋದಕ್ಕಿಂತ ಮುಂಚೆ ಹೆಲೆನಾ ಮತ್ತು ಜಿಮ್ಮಿ ಇಬ್ಬರು ಸಹ ಸ್ನೇಹಿತರಾಗಿದ್ದರು, ಅವರು ಹಲವಾರು ಪಾರ್ಟಿಗಳಲ್ಲಿ ಸುತ್ತಾಡ್ತಾ ಇದ್ದರು, ಈಗೆಲ್ಲ ವಿಷಯಗಳನ್ನು ವ್ಯಕ್ತಪಡಿಸ್ತಾಳೆ. ಅದರ ಜೊತೆಗೆ ಅವರ ಫ್ರೆಂಡ್ ಆಗಿರತಕ್ಕಂತಹ ಹ್ಯೂಗ್ ಟಾನರ್ನ ಬಗ್ಗೆಯೂ ಸಹ ಇಲ್ಲಿ ತಿಳಿಸ್ತಾರೆ. ಜಿಮ್ಮಿ ಆ ಹ್ಯೂಗ್ ಟಾನರ್ ತನ್ನ ಸ್ನೇಹಿತನಾಗಿರ್ತಕ್ಕಂಥ ಟ್ಯಾನರ್ ಮತ್ತು ಅವರ ಹೆಂಡತಿಯ ಬಗ್ಗೆ ಅವರ ಒಂದು ತಾಯಿಯ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಿರ್ತಾನೆ, ತುಂಬ ಪ್ರೀತಿಯನ್ನು ಇಟ್ಕೊಂಡಿರ್ತಾನೆ. ಇಲ್ಲಿ ಹ್ಯೂಗ್ ಏನು ಮಾಡ್ತಾನೆ, ತನ್ನ ತಾಯಿಯನ್ನು ಬಿಟ್ಟು ಈ ಪ್ರಪಂಚವನ್ನು ಸುತ್ತಕ್ಕೆ ಅಂತ ಹೇಳಿ ಹೊರಟೋಗ್ತಾನೆ. ಈ ವಿಷಯ ಜಿಮ್ಮಿಗೆ ಬಹಳ ನೋವನ್ನು ತಂದಿರುತ್ತೆ. ಆಗ ಮಗ ತಾಯಿಯನ್ನು ಏಕಾಂಗಿಯಾಗಿ ಬಿಟ್ಟು ಆ ಒಂದು ಹ್ಯೂಗ್ ಟ್ಯಾನರ್ ಏನು ಮಾಡಿರ್ತಾನೆ, ಹೊರಟೋಗಿರ್ತಾನೆ. ಆ ಹ್ಯೂಗ್ ಟ್ಯಾನರ್ ಜಿಮ್ಮಿ ಮತ್ತು ಹೆಲೆನಾಳ ಒಬ್ಬ ಸ್ನೇಹಿತನಾಗಿರ್ತಾನೆ. ನಂತರ ಹೆಲೆನಾ ಅಲಿಸನ್ಲ ಬಗ್ಗೆ ಕೇಳ್ತಾಳೆ, ಆ ಜಿಮ್ಮಿ ಮತ್ತು ಅಲಿಸನ್ ಇವರಿಬ್ಬರ ಒಂದು ಸಂಬಂಧ ಹೇಗೆ ನಡೀತಾ ಇದೆ, ಆ ದಂಪತಿಗಳು ಹೇಗಿದ್ದೀರಾ ಅಂತಕ್ಕಂಥ ವಿಷಯವನ್ನು ಕೇಳ್ತಾಳೆ. ಅದಾದ ನಂತರ ಆ ಹೆಲೆನಾ ಕ್ಲಿಪ್ನ ಬಗ್ಗೆ ವಿಚಾರಿಸ್ತಾಳೆ. ಕ್ಲಿಪ್ ಮತ್ತು ಅಲಿಸನ್ಗೆ ಯಾವ ರೀತಿ ಸಂಬಂಧವಿದೆ ಅಂತ ಹೇಳಿದಾಗ ಅಲಿಸನ್ ಹೇಳ್ತಾಳೆ, ಕ್ಲಿಪ್ ಒಬ್ಬ ಒಳ್ಳೆಯ ಸ್ನೇಹಿತ, ನಮ್ಮ ಮಧ್ಯೆ ಒಂದು ಸ್ನೇಹ ಬಾಂಧವ್ಯ ಮಾತ್ರವೇ ಇದೆ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾಳೆ. ನಂತರ ಹೆಲೆನಾ ಕ್ಲಿಪ್ ಮತ್ತು ಜಿಮ್ಮಿ ಪೋರ್ಟರ್ ಮನೆಗೆ ಹಿಂತಿರುತ್ತಕ್ಕಂಥ ಒಂದು ವಿಷಯ ಬರುತ್ತೆ. ಬಂದ ತಕ್ಷಣ ಹೆಲೆನಾ ಹೇಳ್ತಾಳೆ, ಹೆಲೆನಾ ಹಾಗೂ ಅಲಿಸನ್ ಇಬ್ಬರೂ ಕೂಡ ಚರ್ಚ್ಗೆ ಹೋಗುವಂತಹ ಒಂದು ನಿರ್ಧಾರ ಮಾಡಿರ್ತಾರೆ. ಆ ದಿನ ಸಂಜೆ ಜಿಮ್ಗೆ ಈ ಒಂದು ಜಿಮ್ಮಿ ಪೋರ್ಟರ್ಗೆ ಈತ ಒಬ್ಬ ಒಂದು ರೀತಿಯಲ್ಲಿ ನಾಸ್ತಿಕನಾಗಿರ್ತಾನೆ, ಆತನಿಗೆ ಈ ರೀತಿ ಚರ್ಚ್ಗೆ ಹೋಗೋದು ಇದೆಲ್ಲ ಇಷ್ಟ ಇರೋದಿಲ್ಲ. ಸೊ ಜಿಮ್ ಬಂದವನೇ ಆ ಜಿಮ್ಮಿ ಏನು ಮಾಡ್ತಾನೆ, ಅಲಿಸನ್ಲ ಫ್ಯಾಮಿಲಿಯ ಬಗ್ಗೆ ಮತ್ತೊಮ್ಮೆ ಮಾತಾಡಿ ರೇಗಿಸ್ತಾನೆ. ರೇಗಿಸಿ ಹೆಲೆನಾಳ್ಗೆ ಹೇಳ್ತಾಳೆ, ನಿನಗೆ ಧೈರ್ಯವಿದ್ದರೆ ನನಗೆ ಹೊಡೆದು ನೋಡು, ನಾನು ಮತ್ತೆ ನಿನ್ನನ್ನು ಹೊಡೆಯುತ್ತೇನೆ ಅಂತಕ್ಕಂಥ ವಿಷಯವನ್ನು ಜಿಮ್ಮಿ ತಿಳಿಸ್ಕೊಡ್ತಾನೆ. ಇಲ್ಲಿ ಜಿಮ್ಮಿಗೆ ಹೆಲೆನಾಳ ಬಗ್ಗೆಯೂ ಒಂದು ರೀತಿ ತಾತ್ಸಾರವಿರುತ್ತೆ, ಕೋಪವಿರುತ್ತೆ, ಹಾಗೆ ಅಲಿಸನ್ಲ ಮೇಲೇನು ಸಹ ಒಂದು ರೀತಿಯ ಹೆಚ್ಚಿನ ಕೋಪವನ್ನು ವ್ಯಕ್ತಪಡಿಸ್ತಾನೆ. ಆ ಸಮಯದಲ್ಲಿ ಜಿಮ್ಮಿ ಆ ಹೆಲೆನಾ ಮತ್ತು ಅಲಿಸನ್ರಿಗೆ ತಿಳಿಸ್ತಾನೆ, ನೀವಿಬ್ಬರು ಚರ್ಚ್ಗೆ ಹೋಗೋದು ಬೇಕಾಗಿಲ್ಲ. ಹಾಗೆ ತನ್ನ ಹಿಂದಿನ ಜೀವನದಲ್ಲಿ ತಾನು ಅನುಭವಿಸದಿರತಕ್ಕಂಥ ಕಷ್ಟಗಳನ್ನು ಸಹ ಹೇಳ್ತಾನೆ. ತನ್ನ ತಂದೆಯು ಒಬ್ಬ ಸ್ಪ್ಯಾನಿಷ್ ಸಿವಿಲ್ ವಾರ್ನಲ್ಲಿ ಗಾಯಗೊಂಡು ತಿರುಗಿ ಇಂಗ್ಲೆಂಡ್ಗೆ ಬಂದ ನಂತರ ಹೇಗೆ ತನ್ನ ತಂದೆಯನ್ನು ಕಳೆದುಕೊಂಡೆ ಅಂತ ಹೇಳಿ ಜಿಮ್ಮಿ ಎಲ್ಲವನ್ನು ಸಹ ಹೇಳ್ತಾನೆ. ಆದರೆ ಆ ಜಿಮ್ಮಿಯ ಮಾತುಗಳನ್ನು ಕೇಳದಂತಹ ಅಲಿಸನ್ ಆ ಹೆಲೆನಾಳ ಜೊತೆ ಸೇರಿ ಇಬ್ಬರೂ ಸಹ ಚರ್ಚ್ಗೆ ಹೋಗುವಂತಹ ಒಂದು ವಿಷಯವನ್ನು ಅವರು ತಿಳಿಸ್ತಾರೆ. ನಂತರ ಜಿಮ್ಮಿ ಒಂದು ಫೋನ್ ಕಾಲ್ ಬರೋದ್ರಿಂದ ಆತ ಹೊರಗಡೆ ಹೋಗ್ತಾನೆ. ಅದಾದ ನಂತರ ಹೆಲೆನಾ ಅಲಿಸನ್ಗೆ ಹೇಳ್ತಾಳೆ, ಈಗಾಗಲೇ ಹೆಲೆನಾ ಅಲಿಸನ್ರವರ ತಂದೆಯನ್ನು ಸಂಪರ್ಕ ಮಾಡಿದ್ದು, ಆ ತಂದೆಯು ಜಿಮ್ಮಿ ಪೋರ್ಟರ್ರವರ ಮನೆಗೆ ಬರ್ತಾ ಇದ್ದು ಅಲಿಸನನ್ನು ತನ್ನ ತಂದೆಯ ಜೊತೆ ಈ ಮನೆ ಬಿಟ್ಟು ಹೋಗೋದಕ್ಕೆ ತೀರ್ಮಾನ ಮಾಡಿರತಕ್ಕಂಥ ವಿಷಯವನ್ನು ಡಿಸ್ಕಸ್ ಮಾಡ್ತಾರೆ. ನಂತರ ಜಿಮ್ಮಿ ರಿಟರ್ನ್ ಬರ್ತಾನೆ. ರಿಟರ್ನ್ ಬಂದು ಅಲಿಸನ್ಗೆ ಹೇಳ್ತಾನೆ, ತನ್ನ ಹೆಂಡತಿಗೆ ಹೇಳ್ತಾನೆ, ತಾನು ಅವಳು ಈಗ ಚರ್ಚ್ಗೆ ಹೋಗೋದು ಬೇಕಾಗಿಲ್ಲ, ಮಿಸ್ಸಸ್ ಟ್ಯಾನರ್ ಏನು ಹ್ಯೂಗ್ ತನ್ನ ಹ್ಯೂಗ್
ಸ್ನೇಹಿತನಾಗಿರ್ತಕ್ಕಂಥ ಹ್ಯೂಗ್ ಟ್ಯಾನರ್ನ ತಾಯಿ ಮಿಸ್ಸಸ್ ಟ್ಯಾನರ್ ಬಹಳ ಕಾಯಿಲೆಯಿಂದ ನರಳಿ ಆಕೆ ಸಾಯುವಂಥ ಸ್ಥಿತಿಯಲ್ಲಿದ್ದಾಳೆ. ನಾವಿಬ್ಬರು ಆಕೆಯನ್ನು ಒಮ್ಮೆ ಭೇಟಿ ಮಾಡಿ ಬರೋಣ ಅಂತ ಹೇಳಿ ಜಿಮ್ಮಿ ತನ್ನ ಹೆಂಡತಿಗೆ ಹೇಳ್ತಾನೆ. ಆದರೆ ಆಲಿಸನ್ ಗಂಡನ ಒಂದು ಈ ನಿರ್ಧಾರಕ್ಕೆ ಒಪ್ಪೋದಿಲ್ಲ. ಆಕೆ ತನ್ನ ಸ್ನೇಹಿತೆಯಾಗಿರ್ತಕ್ಕಂಥ ಹೆಲೆನಾಳ ಜೊತೆ ಚರ್ಚ್ಗೆ ಹೋಗೋದಾಗಿ ತಿಳಿಸ್ತಾಳೆ. ಇದರಿಂದ ತುಂಬ ಕೋಪಗೊಳ್ತಾನೆ ಜಿಮ್ಮಿ. ನಂತರ ಆ ದಿನ ಸಂಜೆ ಆಲಿಸನ್ ತನ್ನ ತಂದೆ ಬಂದಿರ್ತಾರೆ. ಆಲಿಸನ್ಲ ತಂದೆ ಕರ್ನಲ್ ರೆಡ್ಫರ್ನ್ ಅಂತೇಳಿ. ಈ ಕರ್ನಲ್ ರೆಡ್ಫರ್ನ್ರವರು ಭಾರತದಲ್ಲಿ ಒಂದು ಬ್ರಿಟಿಷ್ ಮಿಲಿಟರಿ ಆಫೀಸರ್ ಆಗಿ ಸರ್ವ್ ಮಾಡಿರ್ತಾರೆ. ಅವರ ಜೊತೆ ಮಾತಾಡ್ತಾ ತನ್ನ ಎಲ್ಲ ಒಂದು ವಸ್ತುಗಳನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದಾಳೆ. ತಂದೆಯ ಜೊತೆ ತನ್ನ ಗಂಡನಾದಂಥ ಜಿಮ್ಮಿ ಪೋರ್ಟರ್ನನ್ನು ಬಿಟ್ಟು ಹೋಗೋದಕ್ಕೆ ಮಾತಾಡ್ತಾ ತನ್ನ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡ್ಕೊಳ್ತಾ ಇರ್ತಾಳೆ. ಅಲ್ಲಿ ತಂದೆಯಾಗಿರ್ತಕ್ಕಂತಹ ಕರ್ನಲ್ ರೆಡ್ಫರ್ನ್ರವರು ತಮ್ಮ ಹಿಂದಿನ ಆ ಮಿಲಿಟರಿ ಸೇವೆಯೇ ತುಂಬ ಅದ್ಭುತವಾಗಿತ್ತು ತನ್ನ ಒಂದು ಈ ಮ್ಯಾರೇಜ್ ಲೈಫ್ಗಿಂತ ಅಂತಕ್ಕಂಥ ವಿಷಯಗಳನ್ನು ಮಾತಾಡ್ತಾ ಈ ರೀತಿಯಾಗಿ ಅವರು ತನ್ನ ಎಲ್ಲ ಒಂದು ತಂದೆ ಜೊತೆ ಹೋಗೋದಕ್ಕೆ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡ್ಕೊಳ್ತಾಳೆ ಆಲಿಸನ್. ನಂತರ ಆ ಆಲಿಸನ್ ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ಜಿಮ್ಮಿಗೋಸ್ಕರ ಒಂದು ಲೆಟರನ್ನು ಬರೆದಿರ್ತಾಳೆ. ಆ ಲೆಟರನ್ನು ಕ್ಲಿಫ್ಗೆ ಕೊಡ್ತಾಳೆ. ಕೊಟ್ಟು ಇದನ್ನು ಜಿಮ್ಮಿಗೆ ನೀಡಬೇಕಾಗಿ ತಿಳಿಸ್ಕೊಡ್ತಾಳೆ. ಕ್ಲಿಫ್ ಈ ಲೆಟರನ್ನು ನೋಡಿ ಮತ್ತು ಆ ಲೆಟರನ್ನು ತೆಗೆದುಕೊಂಡ ನಂತರ ಹೆಲೆನ ಮೇಲೆ ತುಂಬ ಕೋಪಗೊಳ್ತಾನೆ. ಈ ಒಂದು ಸಿಚುವೇಶನ್ ಬರಬಾರ್ದಾಗಿತ್ತು, ಆಕೆ ಜಿಮ್ಮಿಯನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಬಹಳ ಕೋಪದಿಂದ ರೇಗಾಡ್ತಾನೆ. ನಂತರ ಜಿಮ್ಮಿ ರಿಟರ್ನ್ ಬರ್ತಾನೆ. ರಿಟರ್ನ್ ಬರಬೇಕಾದ್ರೆ ಅಲ್ಲಿ ತನ್ನ ಮಾವನಾಗಿರ್ತಕ್ಕಂಥ ಕರ್ನಲ್ ರೆಡ್ಫರ್ನ್ರವರ ಕಾರು ಅದನ್ನೆಲ್ಲ ನೋಡಿರ್ತಾನೆ. ನಂತರ ಒಳಗೆ ಬಂದಾಗ ಆ ಜಿಮ್ಮಿಗೆ ಆ ಆಲಿಸನ್ ಬರೆದಿರ್ತಕ್ಕಂಥ ಲೆಟರನ್ನು ಹೆಲೆನಾ ಕೊಡ್ತಾಳೆ. ಆನಂತರ ಹೆಲೆನಾ ಹೇಳ್ತಾಳೆ, ಆಲಿಸನ್ ಪ್ರೆಗ್ನೆಂಟ್ ಆಗಿದ್ದಾಳೆ, ಈಗ ನಿನ್ನ ಮಗುವಿಗೆ ತಾಯಿಯಾಗಿದ್ದಾಳೆ ಅಂತ ವಿಷಯವನ್ನು ತಿಳಿಸ್ತಾಳೆ. ಅದಕ್ಕೆ ಆ ಜಿಮ್ಮಿ ಹೇಗೆ ರೆಸ್ಪಾಂಡ್ ಮಾಡ್ತಾನೆ ಅಂದರೆ, ಐ ಡೋಂಟ್ ಕೇರ್ ಈ ಇನ್ಸಲ್ಟ್ಸ್ ಹೆಲೆನಾ ಹೂ ರೆಸ್ಪಾಂಡ್ಸ್ ಬೈ ಸ್ಲ್ಯಾಪಿಂಗ್ ಹಿಮ್ ಆ್ಯಂಡ್ ದೆನ್ ಪ್ಯಾಷನೇಟ್ಲಿ ಕಿಸ್ಸಿಂಗ್ ಹಿಮ್. ಅವನು ತುಂಬ ಇನ್ಸಲ್ಟ್ ಮಾಡ್ತಾನೆ ಹೆಲೆನಾಳನ್ನು. ಆದರೆ ಆ ಹೆಲೆನಾ ತುಂಬ ಕೋಪಗೊಂಡು ಜಿಮ್ಮಿಯನ್ನು ಹೊಡಿತಾಳೆ. ಹಾಗೆ ಅವರಿಬ್ಬರು ಸಹ ಪ್ಯಾಷನೇಟಾಗಿ ಕಿಸ್ ಮಾಡ್ಕೋತಾರೆ. ಇನ್ನು ಮೂರನೇ ಒಂದು ಆ್ಯಕ್ಟ್ ಸ್ಟಾರ್ಟ್ ಆದಾಗ ಜಿಮ್ಮಿ ಮತ್ತು ಕ್ಲಿಪ್, ಮತ್ತೆ ಸಂಡೇ ಆಗಿರುತ್ತೆ. ಜಿಮ್ಮಿ ಕ್ಲಿಪ್ ಇಬ್ಬರು ಕುಳಿತು ಪೇಪರನ್ನು ಓದ್ತಾ ಇರ್ತಾರೆ. ಹೆಲೆನಾ ಹೈರನ್ ಮಾಡ್ತಾ ಇರ್ತಾಳೆ. ಅಂದರೆ ಈ ನಾಟಕ ಸ್ಟಾರ್ಟ್ ಆದಾಗ ಮೊದಲು ಹೇಗೆ ಜಿಮ್ಮಿ ಹಾಗೆ ಕ್ಲಿಪ್ ಪೇಪರ್ ಓದ್ತಾ ಇರಬೇಕಾದ್ರೆ ಆಲಿಸನ್ ಹೇಗೆ ಒಂದು ಬಟ್ಟೆಯನ್ನು ಐರನ್ ಮಾಡ್ತಾ ಇದ್ಲು, ಅದೇ ರೀತಿ ಈ ಸಿಚುವೇಶನಲ್ಲಿ ಜಿಮ್ಮಿ ಪೋರ್ಟರ್ ಮತ್ತು ಕ್ಲಿಪ್ ಇಬ್ಬರು ಸಹ ಪೇಪರ್ ಓದಬೇಕಾದ್ರೆ ಇಲ್ಲಿ ಹೆಲೆನಾ ಏನು ಮಾಡ್ತಾ ಇದ್ದಾಳೆ, ಐರನನ್ನು ಮಾಡ್ತಾ ಇದ್ದಾಳೆ. ಆ ಸಮಯದಲ್ಲಿ ಜಿಮ್ಮಿ ಹಾಗೆ ಕ್ಲಿಪ್ ಇಬ್ಬರು ಸಹ ಏನು ಮಾಡ್ತಾರೆ, ತಮ್ಮ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಹಿಡಿದು ಜೋರಾಗಿ ಮ್ಯೂಸಿಕ್ ಅನ್ನು ನುಡಿಸ್ತಾ ಇರ್ತಾರೆ. ಸೊ ಈ ಸಮಯದಲ್ಲಿ ಕ್ಲಿಪ್ ಜಿಮ್ಮಿಯ ಒಂದು ಆಪ್ತ ಸ್ನೇಹಿತನಾಗಿರ್ತಕ್ಕಂಥ ಕ್ಲಿಪ್ ಲೇವಿಸ್ ಈ ಮನೆಯನ್ನು ಬಿಟ್ಟು ಈ ಅಪಾರ್ಟ್ಮೆಂಟನ್ನು ವೆಕೇಟ್ ಮಾಡಿ ಹೋಗುವುದಾಗಿ ತನ್ನ ನಿರ್ಧಾರವನ್ನು ತಿಳಿಸ್ತಾನೆ. ಜಿಮ್ಮಿ ಇದಕ್ಕೆ ಒಪ್ಕೊಳ್ತಾನೆ. ತನಗೆ ಇದ್ದಂಥ ಒಬ್ಬ ಫೇತ್ಫುಲ್ ಫ್ರೆಂಡ್, ವ್ಯಾಲ್ಯುಬಲ್ ಮ್ಯಾನ್ ದ್ಯಾನ್ ಎನಿ ವುಮೆನ್, ನನ್ನ ಲೈಫಲ್ಲಿ ಇದ್ದಂತಹ ಒಬ್ಬ ವ್ಯಾಲ್ಯುಬಲ್ ಮ್ಯಾನ್ ನೀನು, ಯಾವುದೇ ಹೆಣ್ಣು ಸಹ ನನ್ನಲ್ಲಿ ನನ್ನ ಒಂದು ಲೈಫಲ್ಲಿ ಇಷ್ಟು ಆತ್ಮೀಯವಾಗಿ ಇರಲಿಲ್ಲ ಅಂತ ಹೇಳಿ ಕ್ಲಿಪ್ನ ಜೊತೆ ತಿಳಿಸ್ತಾನೆ. ನಂತರ ಹೆಲೆನಾ ಬಂದ ನಂತರ ಈ ಮೂರು ಜನ, ಕ್ಲಿಪ್, ಹೆಲೆನ್ ಮತ್ತು ಜಿಮ್ಮಿ ಪೋರ್ಟರ್, ಮೂರು ಜನ ಹೊರಗಡೆ ಹೋಗ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅದೇ ಸಮಯದಲ್ಲಿ ಆಲಿಸನ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಎಂಟರನ್ನು ಮಾಡ್ತಾಳೆ, ಮೀನ್ಸ್ ಆ ಒಂದು ಅಪಾರ್ಟ್ಮೆಂಟ್ಗೆ ಬರೀತಾಳೆ. ಆಲಿಸನ್ ಮತ್ತು ಹೆಲೆನಾ ಇಬ್ಬರು ಮಾತಾಡ್ತಾ ಕೂತ್ಕೊಳ್ತಾರೆ. ಆಗ ಜಿಮ್ಮಿ ಆ ರೂಮಿನಿಂದ ಹೊರ ನಡೆದು ತನ್ನ ಬಳಿ ಇದ್ದಂತಹ ಒಂದು ಟ್ರಂಪೆಟ್ಟನ್ನು ಜೋರಾಗಿ ಬಾರಿಸೋದಕ್ಕೆ ಶುರು ಮಾಡ್ತಾನೆ ಹೊರಗಡೆ. ಇದು ಒಂದು ರೀತಿಯ ಯಾರೋ ಇಬ್ಬರು ಮಾತಾಡ್ತಾ ಇದ್ದಾಗ ಹೊರಗಡೆ ಕುಳಿತು ಜೋರಾಗಿ ಒಂದು ಮ್ಯೂಸಿಕನ್ನು ನುಡಿಸ್ತಾ ಇದ್ದಾನೆ ಎಂದಾಗ ಇದು ಒಂದು ರೀತಿ ಆತನ ಒಂದು ಇಬ್ಬರನ್ನು ಇನ್ಸಲ್ಟ್ ಮಾಡುವ ರೀತಿಯಲ್ಲಿ ಇರುತ್ತೆ. ಇಲ್ಲಿ ಆಲಿಸನ್ ಹಿಂತಿರುಗಿ ಬಂದವಳೆ ತನ್ನ ಮಗುವನ್ನು ಕಳೆದುಕೊಂಡು ಆಕೆ ಬಹಳ ಒಂದು ಕಾಯಿಲೆಗೆ ತುತ್ತಾಗಿರ್ತಾಳೆ. ನಂತರ ಹೆಲೆನಾ ಆಲಿಸನ್ಗೆ ಹೇಳ್ತಾಳೆ, ನೀನು ಇವೆಲ್ಲ ಮಾಡಿದ್ದಕ್ಕೆ ಈಗ ಒಂದು ಸರಿಯಾದ ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇದೀಯ ಅಂತ ಹೇಳಿದಾಗ ಆಲಿಸನ್ ತುಂಬ ದುಃಖದಲ್ಲಿರ್ತಾಳೆ. ಆಕೆ ತನ್ನ ಮಗುವನ್ನು ಕಳೆದುಕೊಂಡು ಬಹಳಷ್ಟು ನೋವನ್ನು ಅನುಭವಿಸಿರ್ತಾಳೆ. ಅದಾದ ನಂತರ
ಆ ಸಮಯದಲ್ಲಿ ಹೆಲೆನಾ ಜಿಮ್ಮಿ ಟ್ರಂಪೆಟ್ ಬಾರಿಸುವುದನ್ನು ನಿಲ್ಲಿಸಿ ರೂಮಿನ ಒಳಗೆ ಕರೆತರ್ತಾಳೆ. ಕರೆತಂದಂತಹ ಹೆಲೆನಾ ಅಲಿಸನ್ ತನ್ನ ಚೈಲ್ಡನ್ನು ಕಳೆದುಕೊಂಡಿದ್ದು, ತನ್ನ ಮಗುವನ್ನು ಕಳೆದುಕೊಂಡಿರ್ತಕ್ಕಂಥ ವಿಷಯವನ್ನು ಜಿಮ್ಮಿಗೆ ತಿಳಿಸ್ತಾಳೆ. ಹಾಗೆ ಈಗ ಆಲಿಸನ್ಳು ಬಹಳ ಬದಲಾಗಿದ್ದಾಳೆ. ಅವಳಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಆಕೆಗೆ ಗೊತ್ತಾಗಿದೆ. ಬಹಳ ನೋವನ್ನು ಅನುಭವಿಸಿದ್ದಾಳೆ. ಆಕೆ ಈಗ ನಿಮ್ಮ ಜೊತೆಯಲ್ಲಿರಬೇಕು, ಆದ್ದರಿಂದ ನಾನು ಈ ಮನೆಯನ್ನು ಬಿಟ್ಟು ಹೊರಡ್ತೇನೆ ಅಂಥೇಳಿ ಹೆಲೆನಾ ತಿಳಿಸ್ತಾಳೆ. ಹೆಲೆನಾ ಈಗ ಗಂಡ ಹೆಂಡತಿ ಮಧ್ಯೆ ಇದ್ದು, ಅವರಿಗೆ ನಾನು ಮತ್ತೆ ಸೇರದೇ ಇರುವ ಹಾಗೆ ನಾನು ಒಬ್ಬ ಅಡ್ಡಿಯಾಗಿ ಇರೋದು ಬೇಡ ಅಂತ ಹೇಳಿ ನಿರ್ಧರಿಸಿ ಅಲ್ಲಿಂದ ಆ ಮನೆಯನ್ನು ಬಿಟ್ಟು ಹೋಗಲು ನಿರ್ಧಾರ ಮಾಡ್ತಾಳೆ. ಆಲಿಸನ್ ಹೆಲೆನಳನ್ನು ಕನ್ವಿನ್ಸ್ ಮಾಡಿ ಅಲ್ಲೇ ಉಳ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾಳೆ. ಆದರೆ ಹೆಲೆನಾ ಆ ಮನೆಯನ್ನು ಬಿಟ್ಟು ಹೊರಡ್ತಾಳೆ. ಈ ಸಮಯಕ್ಕೆ ಅಲ್ಲಿ ಹೆಲೆನಾ ಕ್ಲಿಪ್ ಇಬ್ಬರು ಸಹ ಮನೆಯನ್ನು ಬಿಟ್ಟು ಹೊರಟಿರ್ತಾರೆ. ಇನ್ನು ಅಲ್ಲಿ ಉಳಿದಿರ್ತಕ್ಕಂಥದ್ದು ಜಿಮ್ಮಿ ಪೋರ್ಟರ್ ಮತ್ತು ಆಲಿಸನ್ ಪೋರ್ಟರ್ ಇಬ್ಬರು ಮಾತ್ರವೇ ಅಲ್ಲಿ ಉಳಿದಿರ್ತಾರೆ. ಜಿಮ್ಮಿಗೆ ಆ ಹೆಲೆನಾ ಮೇಲೆ ಮತ್ತೆ ಕೋಪ ಬರುತ್ತೆ. ಅದಾದ ನಂತರ ಆಲಿಸನ್ ಏನು ಮಾಡ್ತಾಳೆ, ತನ್ನ ಗಂಡನಾದಂತಹ ಜಿಮ್ಮಿಗೆ ತನ್ನ ಒಂದು ನೋವನ್ನು ವ್ಯಕ್ತಪಡಿಸ್ತಾಳೆ. ತಾನು ಒಬ್ಬ ಫಿಸಿಕಲ್ ಆಗಿ ನೊಂದಿದ್ದೇನೆ, ಒಂದು ನಿನ್ನ ಮಗುವಿಗೆ ಜನ್ಮ ನೀಡಿದ್ದೇನೆ, ಆ ಮಗುವನ್ನು ಕಳ್ಕೊಂಡಿದ್ದೇನೆ, ಹಾಗೆ ಎಮೋಷನಲಿ ಸಹ ನಾನು ಬಹಳಷ್ಟು ನೋವನ್ನು ಅನುಭವಿಸಿದ್ದೇನೆ, ಹಾಗಾಗಿ ನಾನು ನಿಜವಾಗಲೂ ಬಹಳ ನೊಂದಿದ್ದೇನೆ, ನಾನು ನಿನಗಾಗಿ ನಿನ್ನ ಜೊತೆಯಲ್ಲಿರಬೇಕು ಅಂತಕ್ಕಂಥ ಒಂದು ಆಸೆ ಇದೆ ಅಂತಕ್ಕಂಥದ್ದನ್ನು ಆಕೆ ಜಿಮ್ಮಿಗೆ ವ್ಯಕ್ತಪಡಿಸ್ತಾಳೆ. ಜಿಮ್ಮಿಗೆ ಆಗ ಅಲಿಸನ್ಳ ಒಂದು ಸ್ಥಿತಿ ಅರಿವಾಗುತ್ತೆ. ಏಕೆಂದರೆ ತಾನು ಹೇಗೆ ನೋವನ್ನು ಅನುಭವಿಸಿ ಬಂದಿದ್ದೇನೆ, ಹಾಗೆ ಈಗ ನನ್ನ ಸ್ಥಿತಿಯಲ್ಲಿ ಆಲಿಸನ್ ತನ್ನ ಪತ್ನಿ ಇದ್ದಾಳೆ, ಆಕೆ ಈ ಕಡೆ ಎಮೋಷ್ನಲಿ ಆ ಕಡೆ ಫಿಸಿಕಲಿ ಎರಡರಲ್ಲೂ ಸಹ ತುಂಬ ಸಫರ್ ಆಗಿದ್ದಾಳೆ, ತನ್ನ ಮಗುವನ್ನು ಕಳೆದುಕೊಂಡಿದ್ದಾಳೆ, ಹಾಗೆ ಆಕೆ ಒಬ್ಬ ಒಂದು ಇಲ್ನೆಸ್ಗೆ ಗುರಿಯಾಗಿದ್ದಾಳೆ, ಮಾನಸಿಕವಾಗಿ ನೊಂದಿದ್ದಾಳೆ ಅಂತಕ್ಕಂತಹ ವಿಷಯವನ್ನು ಜಿಮ್ಮಿ ಅರ್ಥ ಮಾಡ್ಕೋತಾನೆ. ಅರ್ಥ ಮಾಡಿಕೊಂಡು ಮತ್ತೆ ಅವರಿಬ್ಬರು ಅಲ್ಲಿ ಒಂದಾಗ್ತಾರೆ. ಒಬ್ಬರಿಗೊಬ್ಬರು ಪ್ರೀತಿಯನ್ನು ವ್ಯಕ್ತಪಡಿಸಿಕೊಂಡು ಅವರು ಆ ಮನೆಯಲ್ಲಿರಬೇಕಾದ್ರೆ ಅವರು ಏನು ಒಂದು ಗೇಮನ್ನು ಪ್ಲೇ ಮಾಡ್ತಾಯಿದ್ರು, ದಟ್ ಬಿಯರ್ ಆ್ಯಂಡ್ ಸ್ಕ್ವೇರಲ್ ಗೇಮ್, ಕರಡಿ ಮತ್ತು ಅಳಿಲಿನ ಗೇಮನ್ನು ಸ್ಟಾರ್ಟ್ ಮಾಡ್ತಾ ಈ ಒಂದು ನಾಟಕಕ್ಕೆ ಕೊನೆಯನ್ನು ತರ್ತಾರೆ. ಕೊನೆಗೆ ಅಲ್ಲಿ ಜಿಮ್ಮಿ ಪೋರ್ಟರ್ ಮತ್ತು ಆಲಿಸನ್ ಪೋರ್ಟರ್ ಇಬ್ಬರು ಸಹ ದಂಪತಿಗಳು ಒಂದಾಗ್ತಾರೆ. ಇದು ಈ ಒಂದು ಲುಕ್ ಬ್ಯಾಕ್ ಇನ್ ಆ್ಯಂಗರ್ ನಾಟಕದ ಕನ್ನಡದ ಸರಳವಾದಂತಹ ಒಂದು ಸಾರಾಂಶವಾಗಿರುತ್ತೆ. ಹಾಗೆ ನೀವು ಸ್ಕ್ರೀನ್ನ ಮೇಲೆ ನೋಡಿದಂಥ ಈ ಒಂದು ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದು, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೇ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ನಿಮಗೆಲ್ಲರಿಗೂ ಸಹ ಶುಭವಾಗಲಿ, ವಂದನೆಗಳು.